ಎಸ್ಸಿಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ. ಎಲ್ಲ ಘಟಾನುಘಟಿ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯ ಪರ್ವ ಜೋರಾಗ್ತಾ ಇದೆ. ಈತ ಎಸ್ ಟಿ ಸೋಮಶೇಖರ್ ಕೂಡ ಈ ಬಾರಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯಶವಂತಪುರದಿಂದ ಸಲ್ಲಿಕೆಯನ್ನ ಮಾಡಿರೋದು, ಸಾವಿರಾರು ಬೆಂಬಲಿಗರ ಜೊತೆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರದಲ್ಲಿ. ಬೆಂಬಲಿಗರ ಜೊತೆಗೆ ತೆರಳಿ ಸೋಮಶೇಖರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು, ಗೆಲ್ಲುವಂತಹ ಭರವಸೆಯನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರು ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಕೂಡ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ. ಸೊ ಸ್ವತಃ ಅವರೇ ಇದ್ದಾರೆ ಸರ್, ಇವತ್ತು ನಾಮಪತ್ರ ಸಲ್ಲಿಸಿದಿರ, ಮೊದಲ ರಿಯಾಕ್ಷನ್ ಸರ್ ನಿಮ್ದು? ಬಹಳ ಸಂತೋಷ. ಕ್ಷೇತ್ರದ ಪ್ರಮುಖ ಲೀಡರ್ಗಳ ಜೊತೆಯಲ್ಲಿ ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದೇನೆ. ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಪಂಚಾಯತಿಗೂ ಭೇಟಿ ಮಾಡಿದ್ದೇನೆ, ಪ್ರತಿ ವಾರ್ಡ್ಗೂ ಕೂಡ ಬೂತ್ ಲೆವೆಲಲ್ಲಿ ಭೇಟಿ ಮಾಡಿದ್ದೇನೆ. ಯಾಕೆಂದರೆ ಸರ್ಕಾರ ಪಕ್ಷ ಈ ಸಾರಿ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿತ್ತು, ಈ ಕ್ಷೇತ್ರ ಶಾಸಕರು ಬೇಕಾ ಬೇಡವ ಅಂತಕ್ಕಂಥದ್ದು. ಅದಕ್ಕೆ ಬಹುತೇಕ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಕೂಡ ಒಮ್ಮತದ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಾದಮೇಲೆ ಪಕ್ಷನೂ ಕೂಡ ಬಿ ಫಾರಂ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರದ ಲೀಡರ್ಗಳನ್ನ ಮಾತಾಡಿ ಇವತ್ತು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ವ್ಯಾಟ್ಸಪ್ ಮುಖಾಂತರ. ಇವತ್ತು ಬಂದಿದ್ದಾರೆ, ಭಾಳ ಸಂತೋಷ. ಅವರ ಮಾರ್ಗದರ್ಶನ ನೇತೃತ್ವ ನಾನು ನಾಮಿನೇಷನ್ ಮಾಡಿದ್ದೀನಿ. ಸರ್, ಈಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸಿಂದ ಸಾಕಷ್ಟು ಕುಮಾರಸ್ವಾಮಿಯವರು ಕೂಡ ಬಂದು ಪಂಚರತ್ನ ಯಾತ್ರೆ ಇಲ್ಲಿ ಯಶವಂತಪುರದಲ್ಲಿ ರ್ಯಾಲಿ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಎಫೆಕ್ಟ್ ಆಗುತ್ತಾ ಅಥವಾ ನಿಮಗೆ ಏನಾದರೂ ಒಂದು ಏನಾದರೂ ಸೋಲುವಂಥ ಭೀತಿ ಏನಾದರೂ ಕಾಡುತ್ತಾ ಸರ್? ನೋಡಿ, ಇವತ್ತು ನಮ್ಮ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿಗಳು ಮೋದಿಯವರ ಕಾರ್ಯಕ್ರಮ ಮಾಡಿದ್ದೀನಿ, ಯಡಿಯೂರಪ್ಪನವ್ರ ಕಾರ್ಯಕ್ರಮ ಮಾಡಿದ್ದೀವಿ, ಅಮಿತ್ ಶಾ ಕಾರ್ಯಕ್ರಮ ಮಾಡಿದ್ದೀನಿ, ಬೊಮ್ಮಾಯಿಯವರ ಕಾರ್ಯಕ್ರಮ ಮಾಡಿದ್ದೀನಿ. ಹಿಂಗೆ ಟಾಲೆಸ್ಟ್ ಲೀಡರ್ಗಳು ಅಂದರೆ ನಮ್ಮ ಪ್ರಧಾನಮಂತ್ರಿಯವರು. ಪ್ರಧಾನಮಂತ್ರಿಯವ್ರ ಕಾರ್ಯಕ್ರಮ ಇದೇ ನನ್ನ ಕ್ಷೇತ್ರ ಕೊಮ್ಗಡ್ಡದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಎಲ್ಲ ದಿಗ್ಗಜರ ಕಾರ್ಯಕ್ರಮಗಳನ್ನು ಕೂಡ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮೇಲೆ ಮಾಡಿದ್ದೀನಿ. ಜೊತೆಗೆ ನಾನು 5 ವರ್ಷ ಅಲ್ಲ 10 ವರ್ಷದಿಂದ ಲೈವ್ ಆಗಿದ್ದೀನಿ. ಲೈವ್ ಆಗಿಲ್ಲ ಅಂತಂದರೆ ಅದೊಂಥರ ಲೈವ್ ಆಗಿದ್ದೀನಿ. ಕೇಂದ್ರ ಸರ್ಕಾರ ಕಾರ್ಯಕ್ರಮ ತರಿಸಿದ್ದೀನಿ, ರಾಜ್ಯ ಸರ್ಕಾರ ತರಿಸಿದ್ದೀನಿ, ನಮ್ಮ ಸ್ವಂತ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಲೈವಲ್ಲಿದ್ದೇನೆ, ಲೀಡರ್ಗಳು ವಿಶ್ವಾಸ ಇದೆ, ಕಾರ್ಯಕ್ರಮ ಮಾಡಿದ್ದೇವೆ, ಸ್ಪಂದಿಸಿದ್ದೀನಿ, ಸದಾ ಅವರಿಗೆ ಅವೈಲೇಬಿಲಿಟಿ ಇದ್ದೀನಿ. ಅದರಿಂದ 100ಕ್ಕೆ 100 ಗೆಲ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರಿಗೆ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ಈಗ ಮುಂದಿನ ಬಾರಿ ನಿಮ್ಮನ್ನು ಕೈ ಹಿಡಿಬೇಕಂದ್ರೆ ಏನು ಆಶೆ, ಅವ್ರಿಗೆ ಏನು ಭರವಸೆಯನ್ನು ಕೊಡ್ತೀರಾ ಅಂತ? ಏನು ಈ ವಿಧಾನಸಭಾ ಕ್ಷೇತ್ರಕ್ಕೆ ಇಂಥದ್ದೇ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಏನು ಭರವಸೆ ಕೊಡ್ತೀರಾ ಕ್ಷೇತ್ರದ ಜನತೆಗೆ? ನಾನು ಮಂತ್ರಿ ಆಗೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಕ್ಯಾನ್ವಾಸಿಗೆ ಯಡಿಯೂರಪ್ಪನವರೆಲ್ಲ ಬಂದಂಥ ಸಮಯದಲ್ಲಿ ಸೋಮಶೇಖರ್ನ ನೀವು ಗೆಲ್ಲಿಸಿದ್ರೆ ನಾನು ಮಂತ್ರಿ ಮಾಡ್ತೀನಿ,
ಜೊತೆಗೆ ಏನು ಮೂಲಭೂತ ಸೌಕರ್ಯ ಇದೆ ಅದೆಲ್ಲ ಒದಗಿಸ್ಕೊಡ್ತೀನಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅದರ ಪ್ರಕಾರ ಹಾಸ್ಪಿಟ್ಲ್ ಬೇಕಾಯಿತು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ 3 ಎಕರೆಯಲ್ಲಿ ಸುಮಾರು 209 ಕೋಟಿ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಭೂಮಿ ಪೂಜೆ ಮಾಡಿದ್ದೇವೆ. ಸೊ ಅಂದರೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಹೇಳೋದು, ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಇನ್ನೂ ಅಭಿವೃದ್ಧಿ ಮಾಡಿದೆ, ಇನ್ನೂ ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಸಚಿವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಬಸವರಾಜ್ ಜುಗಾರ್, ರಾಜ್ ಟಿವಿ, ಬೆಂಗಳೂರು.